हेलो फ्रेंड्स, वेलकम टू माय चैनल। इवत्तु नानु पॉपकॉर्न मनेनल्ल हेगे सुलभवागि माडबहुदु अन्नो वीडियोन निम्म जोते शेर माड्ता इद्दीनि। ई वीडियो निमगेल्ल इष्ट आद्रे प्लीज लाइक माडि, कमेंट माडि, हागे सब्स्क्राइब माडोदन्न मात्र मरेयबेडि। 200 ग्राम पैक इदु, इदु ओंदु पैक ओंदु कुकर फुल आगुत्ते। इदु माडोदु हेगे अंत नोडोण, बन्नि। फस्ट ओंदु स्वल्प ओंदु 50 ग्राम अष्टु आयिल हाकोळ्ळि। आयिल बिसि आदमेले अदक्के स्वल्प उप्पु, रुचिगे तक्कष्टु उप्पु, अंद्रे ओंदु स्पून फुल 200 ग्राम पैक्गे ओंदु टी स्पून अष्टु उप्पु बेकागुत्ते। ಉಪ್ಪು ಹಾಕೊಂಡ ಮೇಲೆ ಅಚ್ಚಮೆಣಸಿನ ಪುಡಿ ಖಾರಕ್ಕೆ, ನಿಮಗೆ ಎಷ್ಟು ಬೇಕು ಖಾರ ಅದನ್ನು ನೋಡ್ಕೊಂಡು ಹಾಕೊಳ್ಳಿ, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಆದರೆ ಖಾರ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ। ಇದೆಲ್ಲ ಇವಾಗ ಬಿಸಿ ಆಗ್ತಾ ಇದೆ ನೋಡಿ। ಈ ತರ ಬಿಸಿ ಆದಮೇಲೆ ನಾವು ಒಂದು ಪ್ಯಾಕ್ ಕಂಪ್ಲೀಟ್ ಆಗಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಕಾರ್ನ್ ಅನ್ನು ಹಾಕೊಳ್ಳೋಣ। ನಾವು ಕಾರ್ನ್ ಹಾಕೊಂಡ ಮೇಲೆ ಫ್ಲೇಮ್ನ ಮೀಡಿಯಂ ಮಾಡ್ಕೊಳ್ಳೋಣ। ತುಂಬ ಹೈಯು ಬೇಡ, ತುಂಬ ಸಿಮ್ಮಲ್ಲು ಇಡೋದು ಬೇಡ, ಒಂದು ಮೀಡಿಯಂ ಫ್ಲೇಮಲ್ಲಿ, ಅಂದರೆ ಸ್ವಲ್ಪ ಹೈಗೂ ಲೋಗೂ ಮೀಡಿಯಮಲ್ಲಿ ಈ ಥರ ಇಟ್ಕೊಂಡ್ರೆ ಸಾಕಾಗುತ್ತೆ। ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ। ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ। ಇವಾಗ ಸ್ವಲ್ಪ ಪಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ। ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲ ಅಂದ್ರೆ ಹಾರ್ ಬಿಡುತ್ತೆ। ಸೋ ಕುಕ್ಕರ್ ಲಿಡ್ನ ಕ್ಲೋಸ್, ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಕ್ಲೋಸ್ ಮಾಡ್ಕೊಳ್ಳಬೇಕಾಗುತ್ತೆ ನೋಡಿ। ಈ ತರ ಸ್ವಲ್ಪ ಗ್ಯಾಪ್ ಬಿಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆವಾಗವಾಗ ಈ ತರ। ನೋಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸಿಡಿಯೋದಕ್ಕೆ, ಇವಾಗ ಜಾಸ್ತಿ ಕ್ಯಾಪ್ ತೆಗೆಯೋದಕ್ಕೆ ಹೋಗಬೇಡಿ, ಹಾರ್ ಬಿಡುತ್ತೆ। ಸ್ವಲ್ಪ ನೋಡಿ ನೋಡಿ ಓಪನ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಡಿ, ಹಾಗೆ ಮೀಡಿಯಂ ಫ್ಲೇಮ್ ಇರಲಿ। ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ। ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ। ಇವಾಗ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ಸಿಡಿಯೋದಕ್ಕೆ ಅದು। ಇದು ಈ ಥರ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಕ್ಯಾಪ್ನ ಓಪನ್ ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಕ್ಯಾಪ್ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆವಾಗವಾಗ, ಇಲ್ಲಾಂದರೆ ಹಾರ್ ಬಿಡುತ್ತೆ ನೋಡಿ। ಈ ಥರ ಸೌಂಡ್ ಆಗ್ತಾ ಇದೆಯಲ್ಲ, ಇದು ನಿಲ್ಲೋ ತನಕನೂ ನಾವು ಸ್ಟೌನ ಆಫ್ ಮಾಡೋದು ಬೇಡ। ಆ ಪಟಪಟ ಅನ್ನೋ ಸೌಂಡು ಸ್ಟಾಪ್ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ನೀವು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ। ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಇನ್ನೊಂದು ಸಲ ಸ್ಟವ್ ಆಫ್ ಮಾಡಾದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ ನೋಡಿ। ಇವಾಗ ನೀಟಾಗಿ ಪಾಪ್ಕಾರ್ನ್ ರೆಡಿಯಾಗಿದೆ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್।